ಕಳೆದ ಎರಡು ವಾರದಿಂದ ನೇಜ್ ಗ್ರಾಮಕ್ಕೆ ಬರ್ತಾ ಇಲ್ಲ ವ್ಯಾಕ್ಸಿನ್. ಜನ ಮುಂಜಾನೆ ಬಂದು ಮತ್ತೆ ವ್ಯಾಕ್ಸಿನ್ ಬರದೇ ಇರುವ ಕಾರಣ 400 ರಿಂದ 500 ಜನ ಮತ್ತೆ ಮರಳಿ ಹೋಗುತ್ತಿದ್ದಾರೆ. ಹೀಗಾಗಿ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ. ವ್ಯಾಕ್ಸಿನ್ ಕೂಡಲೇ ನೇಜ್ ಗ್ರಾಮಕ್ಕೆ ಒದಗಿಸಬೇಕೆಂದು ಅರುಣ್ ಪಾಟೀಲ್, ಸಾಗರ್ ಕಾಗೆ, ಕಾಡು ಚುಕ್ಕೋಡೆ, ಸುರೇಶ್ ಪಾಟೀಲ್, ರಾವ್ ಸಾಬ್ ಕಾಗೆ ಸೇರಿದಂತೆ ಮುಂತಾದ ಗ್ರಾಮಸ್ಥರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನಾನು ಅರುಣ್ ಪಾಟೀಲ್ ಅಂತ ಹೇಳಿಬಿಟ್ಟು ನೇಜ ಗ್ರಾಮಸ್ಥನಾಗಿದ್ದು, ನೇಜ ಗ್ರಾಮಸ್ಥರ ಜನರಿಗೆ ವ್ಯಾಕ್ಸಿನ್ ಕೋವ್ಯಾಕ್ಸಿನ್ ಇದು ಸಪ್ಲೈ ಆಗ್ತಾ ಇಲ್ಲ. ಎರಡು ವಾರ ತನಕ ಇಲ್ಲಿ ಸಪ್ಲೈ ಆಗ್ತಾ ಇಲ್ಲ. ಆದ ಕಾರಣ ದಯವಿಟ್ಟು ಸರ್ಕಾರದವರು ಸಹಕಾರ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ನೇಜ ಗ್ರಾಮಸ್ಥರಿಂದ. ಈಗ ಎಷ್ಟು ದಿನ ಆಯಿತು ವ್ಯಾಕ್ಸಿನ್ ಬಂದಿಲ್ಲ ಅಂತೀರಿ? 12 ದಿನ ಮೇಲ್ಪಟ್ಟಾಯಿತು. ಒಂದು ಲಾಸ್ಟ್ 12 ದಿನ ಬ್ಯಾಕು 200 ವ್ಯಾಕ್ಸಿನ್ ಬಂದಿತ್ತು. ಅದರ ಮುಂದೆ ಏನು ಒಂದು ವ್ಯಾಕ್ಸಿನ್ ಬಂದಿಲ್ಲ. ಇದರಿಂದ ನಿಮ್ಗೆ ಏನು ತೊಂದರೆ ಆಗ್ತಾ ಇದೆ? ತೊಂದರೆ ಅಂದರೆ ವ್ಯಾಕ್ಸಿನ್ ಬರ್ತಾ ಇಲ್ಲದಕ್ಕೆ ಇಲ್ಲಿ ತೊಂದರೆ, ಎಲ್ಲೂ ಓಡಾಡೋಕ್ಕಾಗ್ತಾ ಇಲ್ಲ. ಮತ್ತು ಎಲ್ಲಿ ಹೋದರೂ ಕೂಡ ಸ್ವಲ್ಪ ಸರ್ಕಾರದಿಂದನೇ ನಮಗೂ ತೊಂದರೆ ಆಗ್ತಾ ಇದೆ. ಇವಾಗ ಸದಲ್ಗ ಹೋದರೆ ಅಲ್ಲಿ ಕೇಳ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವ್ಯಾಕ್ಸಿನ್ಸ್ ಆಗಿ ರಿಪೋರ್ಟ್ಸ್ ತೋರಿಸಿ ಅಂತ ಕೇಳ್ತಾರೆ. ಅಥವಾ ಬೋರ್ಗಾಂವ್ಗೆ ಹೋಗಿದ ಬೋರ್ಗಾಂವ್ ಬಾರ್ಡರ್ ಬರುತ್ತೆ, ಒಂದು ಸ್ವಲ್ಪ ಏನಾದರೂ ಕೆಲಸ ಇದ್ದ ಹೋದಾಗ ಅವರು ವ್ಯಾಕ್ಸಿನ್ ರಿಪೋರ್ಟ್ಸ್ ಕೇಳಿದಾಗ ನಮ್ಗೆ ತೋರಿಸೋಕ್ಕೆ ಆಗ್ತಾ ಇಲ್ಲ. ಬರ್ರಿ ಇಲ್ಲಿ ನೀವು ಇಲ್ಲೇನು ತೊಂದರೆ ಬರ್ತೇವೆ, ಇದು ವ್ಯಾಕ್ಸಿನ್ ಬಂದಿಲ್ಲ ಅಂತ ಹಿಂಗೆ? ವ್ಯಾಕ್ಸಿನ್ ಅಂದರೆ ನಮ್ಮ ಗ್ರಾಮ ಪಂಚಾಯತಿಯಿಂದ ವತಿಯಿಂದ ಮನವಿಯನ್ನು ಇದು ಮಾಡಿದ್ದಾರೆ ಸರ್ಕಾರಕ್ಕೆ. ಅವರು ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಮನವಿ ಸಲ್ಲಿಸಿದ್ದಾರೆ. ಆದರೂ ಕೂಡ ಸಪ್ಲೈ ನೇಜ್ ಗ್ರಾಮಸ್ಥರಿಗೆ ಆಗ್ತಾ ಇಲ್ಲ. ಸೊ ದಯವಿಟ್ಟು ಅದಕ್ಕೆ ಇದು ಮಾಡಬೇಕಂತ ವಿನಂತಿಸ್ಕೊಳ್ತೀನಿ, ಸಹಕರಿಸಿಕೊಳ್ತೀನಿ. ಈಗ ದಿನ ನೀವು ಮುಂಜಾನೆ ಎಷ್ಟು ಗಂಟೆ ಬರ್ತಾ ಇದ್ರಿ? 2 ಜನ ಬರ್ತಾ ಇದ್ರಿ? 12 ಗಂಟೆಯಿಂದ ಇಲ್ಲಿ ಬಂದು ವೇಟ್ ಮಾಡ್ಕೊಂಡು ಹೋಗ್ತಾನೆ ಇದೀವಿ. ಸಪ್ಲೈ ಆಗ್ತಾ ಇದೆ. ಇವತ್ತು ಬರ್ಬೋದು, ನಾಳೆ ಬರ್ತಾ ಇದೆ ಅಂತ ನಾವು, ಅವು ಯಾರು ನಮ್ಗೆ ಹೇಳಿಲ್ಲ. ಬಟ್ ನಾವು ಒಂದು ಹಿತದೃಷ್ಟಿಯಿಂದ ನಮ್ಗೆ ನಂಬರ್ ಸಿಗಲಿ ಅಥವಾ ನಮ್ಗೆ ವ್ಯಾಕ್ಸಿನ್ ಸಿಗಲಿ ಅಂತ ಹೇಳಿಬಿಟ್ಟು ನಂಬರ್ಗೋಸ್ಕರ ಬರ್ತಾ ಇದೀವಿ. ಬಟ್ ನಂಬರ್ ಇದು ಸಿಗ್ತಾ ಇಲ್ಲ, ಇಲ್ಲಿ ವ್ಯಾಕ್ಸಿನ್ ಸಪ್ಲೈ ಆಗ್ತಾ ಇಲ್ಲ.